प्रिय वीक्षकरे वेलकम टू टार्गेट कन्नड़ न्यूज मिलन महोत्सव समय हेंगसु तीव्र भावोद्वेगक्के ओळगागदिद्दल्लि अंत हेंगसरु लैंगिक संतृप्तियिंद बळलुवुदु सहज ಇದರಿಂದ ಮಿಲನ ಮಹೋತ್ಸವ ಎಂಬುದು ಅವರ ಪಾಲಿಗೆ ಸುಖ ನೀಡುವ ಕ್ರಿಯೆಯಾಗದೆ ಒಂದು ರೀತಿಯ ಹಿಂಸೆ ಅನಿಸಲಾರಂಭಿಸುತ್ತದೆ ಆದರೆ ಈ ಲೈಂಗಿಕ ಸಂತೃಪ್ತಿಯ ಹಿಂದಿನ ನಿಜವಾದ ಕಾರಣ ತಿಳಿಯದೇ ಹೋದಲ್ಲಿ ಸಂಬಂಧದಲ್ಲಿ ಕಹಿ ಮೂಡಲಾರಂಭಿಸುತ್ತೆ ದಿನಗಳೆದಂತೆ ದಾಂಪತ್ಯ ಜೀವನದಲ್ಲಿ ಜಿಗುಪ್ಸೆ ಮೂಡಿ ದಾಂಪತ್ಯ ಮುರಿಯುವ ಹಂತಕ್ಕೂ ಬರಬಹುದು ಜೀವನದಲ್ಲಿ ಸದಾ ಆನಂದದಾಯಕವಾಗಿರುವುದನ್ನು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಅವಲಂಬಿಸಿದೆ ಒಳ್ಳೆಯ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯ ನೆಮ್ಮದಿ ಜೀವನಕ್ಕೆ ಅತಿ ಮುಖ್ಯ ಆದರೆ ಈ ಎಲ್ಲವೂ ಕೊನೆಗೆ ಮಾನವನ ಲೈಂಗಿಕ ಸಂತೃಪ್ತಿಯ ಮೇಲೆ ಆಧಾರಿತವಾಗಿವೆ ಎಂಬುದು ಸತ್ಯ ದಾಂಪತ್ಯ ಜೀವನದಲ್ಲಿನ ನೆಮ್ಮದಿ ಲೈಂಗಿಕ ತೃಪ್ತಿ ಇರಲೇಬೇಕು ಹೆಣ್ಣು ಮತ್ತು ಗಂಡು ಇಬ್ಬರು ಪರಸ್ಪರ ಲೈಂಗಿಕವಾಗಿ ತೃಪ್ತರಾಗಿದ್ದಲ್ಲಿ ಮಾತ್ರ ಅಲ್ಲೊಂದು ಆರೋಗ್ಯಕರ ಸಂಬಂಧ ನೆಲೆಸಿರುತ್ತದೆ ಕೆಲ ಹೆಂಗಸರು ಈ ವಿಷಯದಲ್ಲಿ ಕೆಟ್ಟ ವಿಚಾರಗಳನ್ನು ಪೋಷಿಸಿಕೊಂಡು ತನ್ನ ಗಂಡಸಿನ ಬಗ್ಗೆ ವಿಪರೀತ ಪೊಸೆಸಿವ್ ಆಗಿ ಅನುಮಾನ ಪಡುವತ್ತ ಲೈಂಗಿಕ ಸಂತೋಷವನ್ನು ಅನುಭವಿಸುತ್ತಾರೆ ಈ ಮಾತು ಎಲ್ಲ ಲೈಂಗಿಕ ಸಂತೃಪ್ತ ಹೆಂಗಸರಿಗೆ ಅನ್ವಯಿಸುವುದಿಲ್ಲವಾದರೂ ಹೆಣ್ಣು ಮಕ್ಕಳಲ್ಲಿನ ಲೈಂಗಿಕ ಸಂತೃಪ್ತಿಗೆ ಇದೇ ಪ್ರಮುಖ ಕಾರಣವಾಗಿದೆ ಎಂಬುದು ಅಧ್ಯಯನಗಳಿಂದ ತಿಳಿದುಬಂದಿದೆ ತಾನು ಆರೋಗ್ಯ ಹಾಗೂ ನೆಮ್ಮದಿಯಿಂದಿದ್ದು ಆರೋಗ್ಯಕರ ಸಮಾಜಕ್ಕೆ ಕೊಡುಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಹೀಗಿರುವಾಗ ಯಾರದೇ ಜೀವನದಲ್ಲಿ ಲೈಂಗಿಕ ಸಂತೃಪ್ತಿ ಹೊಗೆಯಾಡುತ್ತಿದ್ದರೆ ಅದನ್ನು ಮುಚ್ಚಿಕೊಳ್ಳದೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಅವಶ್ಯಕ ಮಿಲನ ಮಹೋತ್ಸವ ಸಮಯದಲ್ಲಿ ಹೆಂಗಸು ತೀವ್ರ ಭಾವೋನ್ಮಾದಕ್ಕೆ ಒಳಗಾಗದಿದ್ದಲ್ಲಿ ಅಂತ ಹೆಂಗಸರು ಲೈಂಗಿಕ ತೃಪ್ತಿಯಿಂದ ಬಳಲುವುದು ಸಹಜ ಇದರಿಂದ ಮಿಲನ ಮಹೋತ್ಸವ ಎಂಬುದು ಅವರ ಪಾಲಿಗೆ ಸುಖ ನೀಡುವ ಕ್ರಿಯೆಯಾಗದೆ ಒಂದು ರೀತಿಯ ಹಿಂಸೆ ಅನಿಸಲಾರಂಭಿಸುತ್ತದೆ ಆದರೆ ಈ ಲೈಂಗಿಕ ಸಂತೃಪ್ತಿಯ ಹಿಂದಿನ ನಿಜವಾದ ಕಾರಣ ತಿಳಿಯದೇ ಹೋದಲ್ಲಿ ಸಂಬಂಧದಲ್ಲಿ ಕಹಿ ಮೂಡಲಾರಂಭಿಸುತ್ತದೆ ದಿನಗಳೆದಂತೆ ದಾಂಪತ್ಯ ಜೀವನದಲ್ಲಿ ಜಿಗುಪ್ಸೆ ಮೂಡಿ ದಾಂಪತ್ಯ ಮುರಿಯುವ ಹಂತಕ್ಕೂ ಬರಬಹುದು ಲೈಂಗಿಕ ಪ್ರೌಢಾವಸ್ಥೆಯ ವಯಸ್ಸಿಗೆ ಬರುವ ಸಮಯದಲ್ಲಿ ಹೆಣ್ಣು ಮಕ್ಕಳು ಹೊಂದಿರುವ ಭಾವನಾತ್ಮಕ ಹಾಗೂ ಮಾನಸಿಕ ಆಲೋಚನೆಗಳು ಏರುಪೇರು ಸಹ ಭವಿಷ್ಯದ ಜೀವನದಲ್ಲಿನ ಲೈಂಗಿಕ ಅಸಮರ್ಥತೆಗೆ ಕಾರಣವಾಗಬಹುದು ಎಂದು ತಜ್ಞರು ಹೇಳುತ್ತಾರೆ ಮಿಲನ ಮಹೋತ್ಸವದ ಕುರಿತಾದ ಭ್ರಮೆ ತಪ್ಪು ಮಾಹಿತಿ ಅದರ ಬಗ್ಗೆ ಭಯ ಮತ್ತು ಸಂಗಾತಿಯನ್ನು ತಾನು ತೃಪ್ತಿಪಡಿಸಲಾರೆ ಎಂಬ ಹೆದರಿಕೆ ಮುಂತಾದ ಕಾರಣಗಳಿಂದ ಹೆಂಗಸು ತನ್ನನ್ನು ತಾನು ಲೈಂಗಿಕ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸಾಧ್ಯವಾಗದಿರಬಹುದು ಇನ್ನು ಲೈಂಗಿಕ ಭಾವೋತ್ಕಟತೆಗೆ ತಲುಪಲು ಹೆಣ್ಣಿಗೆ ಗಂಡಿಗಿಂತ ಹೆಚ್ಚು ಸಮಯ ಬೇಕಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಸಂಗಾತಿಗಳಿಬ್ಬರ ಮಧ್ಯೆ ಸೂಕ್ತ ಹೊಂದಾಣಿಕೆ ಇಲ್ಲದಿದ್ದರೆ ಲೈಂಗಿಕ ಜೀವನ ನರಕವಾಗಲು ಆರಂಭಿಸುತ್ತೆ ಕೆಲ ಹೆಂಗಸರಲ್ಲಿ ಹುಟ್ಟಿನಿಂದಲೇ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತೆ ಇವರು ಅಷ್ಟು ಸುಲಭವಾಗಿ ಸಂಗಾತಿಯೊಂದಿಗೆ ಮಿಲನ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅಸಮರ್ಥರಾಗಿರುತ್ತಾರೆ ಆದರೆ ಇಂಥ ಹೆಂಗಸರು ತಮ್ಮ ಗಂಡನೊಂದಿಗೆ ಲೈಂಗಿಕ ಭಾವೋತ್ಕಟತೆ ಸಾಧಿಸಲು ಸಾಧ್ಯವಾಗದಿದ್ದರೂ ತಾವು ಮೆಚ್ಚಿದ ಮತ್ತೊಬ್ಬನೊಂದಿಗೆ ಅದನ್ನು ಸಾಧಿಸಬಲ್ಲರು ಎಂಬುದು ಸಹ ಗಮನಾರ್ಹ ಇಂಥ ಪ್ರಕರಣಗಳು ವಿರಳವಾದರೂ ಕೆಲ ಬಾರಿ ಅವು ಕಂಡುಬರುತ್ತವೆ ಏನೇ ಆದರೂ ದಾಂಪತ್ಯದಲ್ಲಿ ಲೈಂಗಿಕ ಸಮಸ್ಯೆಗಳು ಎದುರಾದಾಗ ತಕ್ಷಣ ಲೈಂಗಿಕ ತಜ್ಞರನ್ನು ಭೇಟಿಯಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ ಆ ಮೂಲಕ ಸುಖ ಹಾಗೂ ನೆಮ್ಮದಿಯ ದಾಂಪತ್ಯ ಜೀವನವನ್ನು ತಮ್ಮದಾಗಿಸಿಕೊಳ್ಳಬೇಕು